ಮಥುರಾದ ಶ್ರೀಕೃಷ್ಣ ಜನ್ಮಭೂಮಿ ಹಾಗೆ ಏಕ್ತಾ ಮಸೀದಿಗೆ ಸಂಬಂಧಪಟ್ಟಂತೆ ಅಲಹಾಬಾದ್ ಉಚ್ಚ ನ್ಯಾಯಾಲಯ ಒಂದು ತೀರ್ಪನ್ನ ಹೊರಡಿಸಿದೆ. ಇದು ಹಿಂದೂಗಳಿಗೆ ತುಂಬಾ ಖುಷಿ ವಿಚಾರ ಅಂತಾನೆ ಹೇಳಬಹುದು. ಹಾಗಾದ್ರೆ ಅಲಹಾಬಾದ್ ಹೈಕೋರ್ಟ್ ಯಾವೆಲ್ಲ ವಿಚಾರಗಳನ್ನ, ಹಿಂದೂಗಳಿಗೆ ಖುಷಿ ತರುವಂತಹ ಯಾವೆಲ್ಲ ವಿಚಾರಗಳನ್ನ ತೀರ್ಪಾಗಿ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತೋರಿಸ್ತಾ ಹೋಗ್ತೀವಿ. ಹಾಗೆ ಮಥುರಾದ ಶ್ರೀಕೃಷ್ಣ ಜನ್ಮಭೂಮಿ ಏಕ್ತಾ ಮಸೀದಿಯ ವಿವಾದದ ಬಗ್ಗೆ ಹಲವಾರು ಮಾಹಿತಿಗಳನ್ನ ಹಂಚಿಕೊಳ್ತಾ ಹೋಗೋಣ. ಮಥುರಾದ ಕೃಷ್ಣ ಜನ್ಮಭೂಮಿ ಶಾಹಿ ಏಕ್ತಾ ಮಸೀದಿಯ ವಿವಾದದಲ್ಲಿ ಹಿಂದೂಗಳು ದಾಖಲಿಸಿರುವಂತಹ ಮೊಕದ್ದಮೆಯ ಅಂಗೀಕಾರ ಅರ್ಹತೆಯನ್ನ ಪ್ರಶ್ನಿಸಿ ಮುಸ್ಲಿಂ ಕಕ್ಷಿದಾರ ಸಲ್ಲಿಕೆ ಮಾಡಲಾಗಿದ್ದ ಅರ್ಜಿಯನ್ನ ಅಲಹಾಬಾದ್ ಉಚ್ಚ ನ್ಯಾಯಾಲಯವು ಗುರುವಾರ ತಿರಸ್ಕಾರವನ್ನ ಮಾಡಿದೆ. ಆದೇಶ 7(7) CPC ಅಡಿ ಶಾಹಿ ಏಕ್ತಾ ಮಸೀದಿಗೆ ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಿದ ಏಕ ನ್ಯಾಯಾಧೀಶ ಪೀಠವು ಹಿಂದೂಗಳ ಎಲ್ಲಾ 18 ಮೊಕದ್ದಮೆಗಳು ಅಂಗೀಕಾರಹವಾಗಿದೆ ಅಂತ ಹೇಳಿಕೆಯನ್ನ ನೀಡಿದೆ. ಕೃಷ್ಣ ಜನ್ಮಭೂಮಿ ದೇವಸ್ಥಾನಕ್ಕೆ ಹೊಂದಿಕೊಂಡಿರುವಂತಹ ಶಾಹಿ ಏಕ್ತಾ ಮಸೀದಿಯನ್ನ ತೆಗೆದುಹಾಕುವಂತೆ ಹಲವಾರು ಮೊಕದ್ದಮೆಗಳನ್ನ ಕೋರಲಾಗಿತ್ತು. ಔರಂಗಜೇಬ ಕಾಲದಲ್ಲಿ ಮಸೀದಿಯನ್ನ ದೇವಸ್ಥಾನವನ್ನ ನೆಲಸಮಗೊಳಿಸಿದ ಬಳಿಕ ನಿರ್ಮಾಣ ಮಾಡಲಾಗಿದೆ ಅಂತ ಅರ್ಜಿದಾರರು ಪ್ರತಿನಿಧಿಸಿದ್ದಾರೆ. ಮಸೀದಿ ಆಡಳಿತ ಸಮಿತಿ ತನ್ನ ಅರ್ಜಿಯನ್ನ ಈ ದಾವೆಗಳನ್ನ ಪ್ರಶ್ನೆ ಮಾಡಿತ್ತು. ಹಿಂದೂ ಆರಾಧಕರು ಮತ್ತು ದೇವತೆ ಸಲ್ಲಿಸಿರುವಂತಹ ದಾಖಲೆಗಳು ಅಂದ್ರೆ ದಾವೆಗಳು ಲಿಮಿಟೇಷನ್ ಕಾಯ್ದೆ ಅಥವಾ ಪೂಜಾ ಸ್ಥಳಗಳ ಕಾಯ್ದೆ ಅಥವಾ ಇತರ ಯಾವುದೇ ಕಾನೂನುಗಳಿಗೆ ನಿರ್ಬಂಧ ಪಡಿಸಿಲ್ಲ ಅಂತ ಪೀಠವು ಘೋಷಣೆಯನ್ನ ಮಾಡಿತ್ತು. ಏಕ್ತಾ ಮಸೀದಿಯ ಹೆಸರಿನಲ್ಲಿರುವಂತಹ ಆಸ್ತಿಯನ್ನ ಯಾವುದೇ ಸರ್ಕಾರಿ ದಾಖಲೆಗಳಲ್ಲಿ ಉಲ್ಲೇಖ ಮಾಡಿಲ್ಲ ಮತ್ತು ಮಸೀದಿಯವರು ಅತಿಕ್ರಮಣ ಕಟ್ಟಡವಾಗಿದೆ ಅಂತ ತಮ್ಮ ಅರ್ಜಿಯಲ್ಲಿ ಪ್ರತಿಪಾದಿಸಿರುವಂತಹ ಹಿಂದೂ ಅರ್ಜಿದಾರರು ಸದ್ರಿ ಆಸ್ತಿಯ ವಕ್ತ್ ಆಸ್ತಿಯಾಗಿದ್ದರೆ ಮಸೀದಿ ಸಮಿತಿಯ ವಿವಾದಿತ ಆಸ್ತಿಯ ದಾನಿಯ ಕುರಿತು ಮಾಹಿತಿಯನ್ನ ಒದಗಿಸಬೇಕು ಅಂತ ವಾದಿಸಿತ್ತು. ಪೂಜಾ ಸ್ಥಳಗಳ ಕಾಯ್ದೆ, ಲಿಮಿಟೇಷನ್ ಕಾಯ್ದೆ ಮತ್ತು ವರ್ಫ್ ಕಾಯ್ದೆ ಈ ಒಂದು ಪ್ರಕರಣದಲ್ಲಿ ಅನ್ವಯವಾಗುವುದಿಲ್ಲ ಅಂತ ಅವರು ವಾದಿಸಿದ್ರು. ಮಥುರಾದಲ್ಲಿ 13.37 ಎಕರೆ ಸಂಕೀರ್ಣವನ್ನ ಹರ್ತಾ ಕೇಶವ ದೇವಸ್ಥಾನದೊಂದಿಗೆ ಹಂಚಿಕೊಂಡಿರುವಂತಹ ಶಾಹಿ ಏಕ್ತಾ ಮಸೀದಿಯನ್ನ ಅಲ್ಲಿಂದ ತೆರವು ಹಾಕಬೇಕು ಎನ್ನುವಂಥದ್ದು ಹಿಂದೂಗಳು ದಾಖಲಿಸಿರುವಂತಹ ದಾವೆಯಲ್ಲಿ ಸಾಮಾನ್ಯ ಕೋರಿಕೆಯಾಗಿದೆ. ಹೆಚ್ಚುವರಿ ಕೋರಿಕೆಗಳಲ್ಲಿ ಶಾಹಿ ಏಕ್ತಾ ಆವರಣವನ್ನ ಸ್ವಾಧೀನಪಡಿಸಿಕೊಳ್ಳಲು ಸೇರಿಕೊಂಡಿದೆ. ಆಸ್ತಿಯನ್ನ ಅತಿಕ್ರಮಣಗೊಳಿಸಿಕೊಂಡು ಅವುಗಳನ್ನ ತಮ್ಮ ಸ್ವಂತದ್ದನ್ನಾಗಿ ಮಾಡಿಕೊಳ್ಳುವುದು ವರ್ಫ್ನ ಅಭ್ಯಾಸವಾಗಿದೆ. ಇದಕ್ಕೆ ಅವಕಾಶವನ್ನ ನೀಡಬಾರದು. ವಿವಾದಿತ ಆಸ್ತಿಯ ವರ್ಫ್ ಆಸ್ತಿ ಅಂತ ವರ್ಗೀಕರಣಗೊಂಡಿಲ್ಲ. ಹೀಗಾಗಿ ವರ್ಫ್ ಕಾಯ್ದೆಯ ನಿಬಂಧನೆಗಳನ್ನ ಈ ಒಂದು ಪ್ರಕರಣದಲ್ಲಿ ಅನ್ವಯಿಸಬಾರದು ಅಂತ ಹಿಂದೂ ಅರ್ಜಿದಾರರು ವಾದವನ್ನ ಮಂಡಿಸಿದ್ರು.